ಹಾಯ್ ಫ್ರೆಂಡ್ಸ್, K15 ಫ್ಲೇವರ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪನೂ ಮೈದಾ ಬಳಸದೇನೆ ಕುಕ್ಕರಲ್ಲಿ ಮಾವಿನ ಹಣ್ಣಿಂದ ಕೇಕ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀವಿ. ಬನ್ನಿ ಹಾಗಾದ್ರೆ ಹೇಗ್ ಮಾಡೋದಂತ ನೋಡ್ಕೊಂಡು ಬರೋಣ. ಒಂದು ಮಾವಿನ ಹಣ್ಣು ತಗೊಂಡು ಸಿಪ್ಪೆ ತೆಗೆದು ಕಟ್ ಮಾಡಿ ಒಂದು ಕಪ್ ಆಗೋಷ್ಟು ಮಾವಿನ ಹಣ್ಣನ್ನ ಮಿಕ್ಸರ್ಗೆ ಹಾಕಿ ಇದಕ್ಕೆ 3/4 ಕಪ್ ಸಕ್ಕರೆ ಹಾಕಿ ನುಣ್ಣಗ್ ಮಿಕ್ಸರ್ ಮಾಡ್ಕೋಬೇಕು. ಸಕ್ಕರೆನ ಆಮೇಲೆ ಬೇಕಾದ್ರೂ ಹಾಕೊಳ್ಬಹುದು, ಆದ್ರೆ ಕರ್ಗೋದ್ ಸ್ವಲ್ಪ ಲೇಟ್ ಆಗತ್ತೆ. ನಂತರ ಇದನ್ನ ಒಂದ್ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಇದಕ್ಕೆ 1/4 ಕಪ್ ತುಪ್ಪ, 1/4 ಕಪ್ ಹಾಲು ಹಾಕಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಕೈ ಬಿಡದೆ ಹೀಗೆ ಮಿಕ್ಸ್ ಮಾಡಬೇಕು. ಈ ರೀತಿ ಎಲ್ಲ ಮಿಕ್ಸ್ ಆದ್ಮೇಲೆ 1 ಕಪ್ ಚಿರೋಟಿ ರವೆ ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕು. ಚಿರೋಟಿ ರವೆ ತುಂಬಾನೇ ಚಿಕ್ಕದಾಗಿರೋದ್ರಿಂದ ಇದನ್ನ ಮಿಕ್ಸರ್ಗೆ ಹಾಕಿ ನಯಸ್ಸಾಗಿ ಪುಡಿ ಮಾಡಿಕೊಂಡು ಹಾಕೋದೇನ ಅವಶ್ಯಕತೆ ಇರಲ್ಲ. ಇದನ್ನ ಚೆನ್ನಾಗಿ ಕಲಸ್ಕೊಂಡ ಮೇಲೆ ಪ್ಲೇಟ್ ಮುಚ್ಚಿ 10 ನಿಮಿಷ ಹಾಗೆ ಇಡಿ. ಈ 10 ನಿಮಿಷದಲ್ಲಿ ಕುಕ್ಕರ್ ಮತ್ತೆ ಕೇಕ್ ಮೌಲ್ಡ್ನ ರೆಡಿ ಮಾಡ್ಕೊಳ್ಬಹುದು. ಕುಕ್ಕರ್ ತಳ ಕವರ್ ಆಗೋ ಹಾಗೆ ಸ್ವಲ್ಪ ಉಪ್ಪು ಹಾಕಿ ಯಾವ್ದಾದ್ರೂ ಒಂದು ಈ ತರ ಸ್ಟ್ಯಾಂಡ್ ಇಟ್ಟು ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮ್ ನಲ್ಲಿಟ್ಟು 10 ನಿಮಿಷ ಬಿಸಿ ಮಾಡಬೇಕು. ನೀವು ಈ ಕುಕ್ಕರ್ ಮುಚ್ಚಳದಲ್ಲಿರೋ ಗ್ಯಾಸ್ಕೆಟ್ ಮತ್ತೆ ವಿಷಲ್ ನ ಮರಿದೆ ತೆಗಿಬೇಕು. ನಂತರ ಕೇಕ್ ಮೌಲ್ಡ್ಗೆ 2-3 ಡ್ರಾಪ್ ತುಪ್ಪ ಅಥವಾ ಎಣ್ಣೆ ಸವರಿ, ಬೇಕಿಂಗ್ ಶೀಟ್ ಅಥವಾ ಮೈಕ್ರೋವೆವೆನ್ ಸೇಫ್ ಪೇಪರ್ ಫಾಯಿಲ್ ಅಂತ ಹೇಳ್ತೀವಲ್ಲ ಅದನ್ನ ಹಾಕಿ ರೆಡಿ ಇಟ್ಕೋಬೇಕು. ನಂತರ 10 ನಿಮಿಷ ಆದ್ಮೇಲೆ ಮುಚ್ಚಿಟ್ಟಿರೋ ಪ್ಲೇಟ್ ತೆಗೆದು ನೋಡಿ, ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಇದಕ್ಕೆ ಮತ್ತೆ ಹಾಲು ಹಾಕಿ ಮಿಕ್ಸ್ ಮಾಡಬೇಕಾಗತ್ತೆ. ಅದಕ್ಕೂ ಮೊದಲು 1 ಟೀಸ್ಪೂನ್ ಬೇಕಿಂಗ್ ಪೌಡರ್, 1/4 ಟೀಸ್ಪೂನ್ ಬೇಕಿಂಗ್ ಸೋಡಾ, 2-3 ಟೀಸ್ಪೂನ್ ಟೂಟಿ ಫ್ರೂಟಿ ಹಾಕಿ ಮಿಕ್ಸ್ ಮಾಡಿ. ಇದು ಗಟ್ಟಿ ಅನಿಸಿದ್ರೆ 1/4 ಕಪ್ ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಿ. ನೋಡಿ, ಇದು ಈ ಹದಕ್ಕೆ ಇರಬೇಕು. ಮಿಕ್ಸ್ ಮಾಡಿದ್ಮೇಲೆ ಜಾಸ್ತಿ ಹೊತ್ತು ಹಾಗೆ ಬಿಡದೆ ಕೇಕ್ ಮೌಲ್ಡ್ಗೆ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡಿ. ಆಮೇಲೇನಾದರೂ ಬಬಲ್ಸ್ ಇದ್ರೆ ಹೋಗೋದಕ್ಕೆ ಅಂತ ಹೀಗೆ ಸ್ವಲ್ಪ ತಟ್ಟಿ ಬಿಸಿಯಾದ ಕುಕ್ಕರ್ ಒಳಗಡೆ ಇಟ್ಟು ಲಿಡ್ ಕ್ಲೋಸ್ ಮಾಡಬೇಕು. ನೀವಿದನ್ನು ಲೋ ಫ್ಲೇಮ್ನಲ್ಲೇ 45-50 ನಿಮಿಷ ತನಕ ಇಟ್ಟು ರೆಡಿ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ನಾನಿಲ್ಲಿ 50 ನಿಮಿಷ ಆದಮೇಲೆ ಲಿಡ್ ಓಪನ್ ಮಾಡ್ತಿದ್ದೀನಿ. ಮ್ಯಾಂಗೋ ಸೂಜಿ ಕೇಕ್ ಚೆನ್ನಾಗಿ ಬೆಂದಿದೆ. ಒಂದು ಚಾಕು ಅಥವಾ ಉಡನ್ ಪಿಕ್ಕಿಂದ ಚುಚ್ಚಿ ನೋಡಿ, ಕೇಕ್ ಸ್ವಲ್ಪನೂ ಇದಕ್ಕೆ ಅಂಟ್ಕೊಂಡು ಬಂದಿಲ್ಲ ಅಂದರೆ ಪರ್ಫೆಕ್ಟಾಗಿ ಆಗಿದೆ ಅಂತ. ನಂತರ ಇದು ಫುಲ್ ತಣ್ಣಗಾದ್ಮೇಲೆ ಸೈಡೆಲ್ಲ ಸ್ಪೂನ್ ಅಥವಾ ಚಾಕುಯಿಂದ ಬಿಡಿಸಿದ್ರೆ ಮೌಲ್ಡಿಂದ ಈಸಿಯಾಗಿ ಬಂದ್ಬಿಡತ್ತೆ. ಇದಾದ್ಮೇಲೆ ಬೇಕಿಂಗ್ ಪೇಪರ್ನ ಬಿಡಿಸ್ಕೊಂಡ್ರೆ ಕಾಫಿ ಟೀ ಜೊತೆ ರುಚಿಯಾಗಿರೋ ಮ್ಯಾಂಗೋ ಸೂಜಿ ಕೇಕ್ ರೆಡಿ ಆಗತ್ತೆ. ನಾವಿಲ್ಲಿ ಯಾವುದೇ ತರಹದ ರಿಫೈನ್ಡ್ ಆಯಿಲ್ ಬಳಸಿಲ್ಲ, ಅದ್ರ ಬದಲಾಗಿ ಮನೆಯಲ್ಲೇ ಮಾಡಿರೋ ತುಪ್ಪ ಉಪಯೋಗಿಸಿದ್ದೀವಿ. ನೋಡ್ತಿದ್ದೀರಲ್ಲ ಸ್ನೇಹಿತರೆ, ಕೇಕ್ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಕೇಕ್ ತಿನ್ನಬೇಕಿದ್ರೆ ಮಧ್ಯದಲ್ಲಿ ಟೂಟಿ ಫ್ರೂಟಿ ಸಿಗೋದ್ರಿಂದ ರುಚಿ ಇನ್ನೂ ಹೆಚ್ಚನ್ಸತ್ತೆ. ನೀವು ಕೂಡ ಈ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಕೇಕ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಮತ್ತಷ್ಟು ಇದೇ ಥರದ ವಿಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.